ಸರ್ಕಾರಕ್ಕೆ 10 ಕೆಜಿ ಅಕ್ಕಿಯದ್ದೇ ಟೆನ್ಷನ್. ಅನ್ನಭಾಗ್ಯ ಅಕ್ಕಿಯನ್ನು ಹೊಂದಿಸೋದಕ್ಕೆ ಸರ್ಕಾರ ಹರ ಸಾಹಸ ಪಡ್ತಾ ಇದೆ. ಕೇಂದ್ರ ಅಕ್ಕಿ ಎನ್ನುತ್ತಿದ್ದಂತೆ ಅಕ್ಕಿ ಖರೀದಿಗೆ ತಯಾರಿ ಈಗ ಮಾಡ್ತಾ ಇದ್ದಾರೆ. ಕೇಂದ್ರ ಬಹಳ ಪ್ರಮುಖವಾಗಿ ಹೇಳಿದೆ, ಅಕ್ಕಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಂತೆ, ಅಕ್ಕಿ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಇದ್ದಂತೆ, ಬೇರೆ ಮೂಲದಿಂದ ಅಕ್ಕಿಯನ್ನು ಖರೀದಿ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದೆ. ಇವತ್ತು ಮಹತ್ವದ ಸಭೆಯನ್ನು ಸಿಎಂ ಸಿದ್ದರಾಮಯ್ಯವರು ಕರೆದಿದ್ದಾರೆ. ಅನ್ನಭಾಗ್ಯ ಯೋಜನೆ 10 ಕೆಜಿ ಅಕ್ಕಿ ಕೊಡುವಂಥ ಯೋಜನೆ ಇದು, ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ಒಂದು. ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯನವರು ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಬಳಿ ಕೇಳಿದಾಗ ಕೇಂದ್ರ ಸರ್ಕಾರ ಆರಂಭದಲ್ಲಿ ಕೊಡ್ತೀವಿ ಅಂತೇಳಿ ಹೇಳಿ ಆನಂತರ ನಮ್ಮ ಬಳಿ ಅಷ್ಟೊಂದು ಸ್ಟಾಕ್ ಇಲ್ಲ ಅನ್ನೋದನ್ನು ಹೇಳಿದೆ. ಅದಾದ ನಂತರ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನು ತರಿಸ್ಕೊಂಡು ಜನರಿಗೆ ಕೊಡಲೇಬೇಕು, ಹೇಳಿದ ಮಾತನ್ನು ಉಳಿಸ್ಕೊಳ್ಳೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ, ಹರ ಸಾಹಸ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ರಾಜ್ಯದ ಅಲ್ಲಿ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ಮಾಡಿ ನಮಗೆ ಅಕ್ಕಿಯನ್ನು ಪೂರೈಸ್ತೀರ ಅನ್ನೋದನ್ನು ಕೇಳಿದ್ದಾರೆ. ಆದರೆ ಅಷ್ಟೊಂದು ಪಾಸಿಟಿವ್ ಆಗಿ ಕೆಲ ರಾಜ್ಯಗಳಲ್ಲಿ ಇವರಿಗೆ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಹೆಂಗಾದರೂ ಮಾಡಿ ಕೊಡಲೇಬೇಕು ಅಂಥೇಳಿ ಅಕ್ಕಿಯನ್ನು ಹೊಂದಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮೀಟಿಂಗನ್ನು ಕರೆದಿದೆ. ಕೇಂದ್ರ ಅಕ್ಕಿ ಕೊಡಲ್ಲ ಅಂತೇಳಿ ಹೇಳಿದ ಮೇಲೆ ಖರೀದಿಗೆ ಬೇರೆ ಕಡೆಯಿಂದ ಖರೀದಿಗೆ ತಯಾರಿ ಜೋರಾಗಿದೆ. ಇವತ್ತು ಮಹತ್ವದ ಸಭೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಜೊತೆಯಲ್ಲಿ ಮೀಟಿಂಗನ್ನು ಇವತ್ತು ಮಾಡ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಇರ್ತಾರೆ. ಆಹಾರ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗನ್ನು ಮಾಡ್ತಾರೆ ಸಿದ್ದರಾಮಯ್ಯ. ಮಧ್ಯಾಹ್ನ 3:30 ಅನ್ನಭಾಗ್ಯ ಯೋಜನೆ ಕುರಿತು ಸಭೆಯನ್ನು ಸಿದ್ದರಾಮಯ್ಯವರು ನಡೆಸ್ತಾರೆ. ಕೇಂದ್ರ ಸರ್ಕಾರ ಹೆಚ್ಚುವರಿ ಅಕ್ಕಿಯನ್ನು ನೀಡಲು ನಿರಾಕರಣೆ ಮಾಡಿತಲ್ಲ, ಆ ನಿಟ್ಟಿನಲ್ಲಿ ಬೇರೆ ಕಡೆಯಿಂದ ಅಕ್ಕಿಯನ್ನು ಹೊಂದಿಸುವುದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ಸಂಬಂಧವಾಗಿ ಸಿಎಂ ಸಭೆ ಕರೆದಿದ್ದಾರೆ. ಯಾವ ರಾಜ್ಯದಿಂದ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸಿಗುತ್ತೆ, ಎಷ್ಟು ದರದಲ್ಲಿ ಅಕ್ಕಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. NCCF ನಾಫೆಡ್ ಕೇಂದ್ರ ಭಂಡಾರದಿಂದ ಅಕ್ಕಿಯನ್ನು ಖರೀದಿ ಮಾಡುವಂಥ ತಯಾರಿ ಏನಿದೆ ಅದು ಮಾಡ್ತಾ ಇದ್ದಾರೆ. ಈ 3 ಏಜೆನ್ಸಿಗಳನ್ನು ಸಿಎಂ ಕೇಳಿದ್ದಾರೆ. ಆ ಏಜೆನ್ಸಿಗಳು ಕಳುಹಿಸಿರುವ ಕೊಟೇಶನ್ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅಷ್ಟೊಂದು ಹಣವನ್ನು ದುಗಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆಯಾ, ಅಕ್ಕಿಯನ್ನು ಹೊಂದಿಸೋದಕ್ಕೆ ಸಾಧ್ಯ ಇದೆಯಾ, ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತಾ, ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಸೇರಿ 1 ಕೆಜಿ ಅಕ್ಕಿಗೆ ಎಷ್ಟು ಬೀಳುತ್ತೆ, ಇದೆಲ್ಲ ಒಂದು ಲೆಕ್ಕಾಚಾರ ಬೇಕಲ್ಲ. ಆ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ 3:30 ಅನ್ನಭಾಗ್ಯ ಅಕ್ಕಿ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೀಟಿಂಗ್ ಮಾಡ್ತಾರೆ. ಆಹಾರ ಸಚಿವರಾಗಿರುವಂಥ ಮುನಿಯಪ್ಪನವರು ಕೂಡ ಇರ್ತಾರೆ. ವಂದಿತಾ ಶರ್ಮಾ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಕೂಡ ಈ ಮೀಟಿಂಗ್ನಲ್ಲಿರ್ತಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಸದ್ಯ ಬೇರೆ ಬೇರೆ ರಾಜ್ಯದಿಂದ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದು ರಾಜ್ಯದ ಜನರಿಗೆ ಫ್ರೀಯಾಗಿ ಕೊಡುವಂಥ ಯೋಜನೆ ಅನ್ನಭಾಗ್ಯ ಯೋಜನೆ 10 ಕೆಜಿವರೆಗೂ ಕೂಡ ಅದನ್ನು ಮಾಡಲೇಬೇಕು ಅಂಥೇಳಿ ಈಗ ರಾಜ್ಯ ಸರ್ಕಾರ ಹೊರಟಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ.